ನನ್ನೆಲ್ಲ ಆತ್ಮೀಯರಿಗೂ ನಮಸ್ಕಾರ ಹೇಳುತ್ತಾ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಹೇಳುತ್ತಾ ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಸಂಪೂರ್ಣ ಆಶೀರ್ವಾದ ಅನುಗ್ರಹ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಸ್ನೇಹಿತರೆ ಉತ್ತಮವಾದ ಮಾಹಿತಿಯೊಂದಿಗೆ ಹಾಗೂ ನನ್ನ ಚಾನೆಲ್ನ ವೀಕ್ಷಣೆ ಮಾಡುತ್ತಿದ್ದಂತಹ ತಾಯಿ ಸ್ವರೂಪರಾದ ಒಬ್ಬರು ನನ್ನನ್ನು ಹುಡುಕಿಕೊಂಡು ನಮ್ಮ ಮನೆಗೆ ಬರ್ತಾರೆ ರಾಯರ ಅನುಗ್ರಹ ಬೇಕು ಅಂತ ಹೇಳಿ ಅಂಬಲಿಸುತ್ತಿದ್ದಂತ ಆ ತಾಯಿ ಅನಾರೋಗ್ಯದಿಂದ ಒಂದು ಕಷ್ಟನ ಫೇಸ್ ಮಾಡ್ತಿದ್ದಾರೆ ಅವರ ಪರವಾಗಿ ನಾವೆಲ್ಲರೂ ಕೂಡ ಸಾಮಯಿಕವಾಗಿ ಆ ತಾಯಿ ಗುಣಮುಖ ಆಗುವಂತೆ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ಅವರ ಒಂದು ವಿಡಿಯೋನು ಕೂಡ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಹಾಗೆ ಇವತ್ತು ತಂದಿರುವಂತ ಮಾಹಿತಿ ನಾಮಲೇಖನ ಪುಸ್ತಕ ಹಾಗೂ ಮೃತಿಕಾ ಪ್ರಸಾದದ ಒಂದು ಮಾಹಿತಿನ ನಿಮ್ಮ ಮುಂದೆ ಹೇಳ್ತೀನಿ ಅದಕ್ಕೂ ಮುಂಚಿತವಾಗಿ ಯಾರು ನನ್ನ ಚಾನೆಲ್ಗೆ ಬಂದು ಮೊದಲ ಬಾರಿಗೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಸಹ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಯರ ಬಳಗ ರಾಯರ ಒಂದು ಆ ಕುಟುಂಬ ಅಂತ ಏನು ಹೇಳ್ತೀವೋ ರಾಯರ ಭಕ್ತರನ್ನ ನಮ್ಮ ಗುರುಗಳೇ ಒಬ್ರಿಗೊಬ್ರು ಒಬ್ರಿಗೊಬ್ರು ಒಂದು ಚೈಲ್ಡ್ ಲಿಂಕ್ ಥರ ಸೇರಿಸ್ತಾ ಹೋಗ್ತಾರೆ ಅನ್ನೋದಕ್ಕೆ ಇದು ಒಂದು ನನ್ನ ಕಣ್ಮುಂದೆ ಹೋದಂಥ ಒಂದು ಅದ್ಭುತ ಉದಾಹರಣೆ ಅಂತ ಅನಿಸುತ್ತೆ ನಾನು ಮೊದಲೇ ಹೇಳಿದೆ ನನ್ನ ಚಾನೆಲ್ನ ನೋಡ್ತಿರುವಂಥ ಒಬ್ಬ ತಾಯಿ ಸ್ವರೂಪ ಇರುವಂತಹ ಅವರವರು ನನ್ನ ವಿಡಿಯೋನ ತುಂಬ ದಿನದಿಂದ ನೋಡ್ತಾ ಇರ್ತಾರೆ ತುಂಬ ರಾಯರನ್ನ ಆರಾಧಿಸ್ತಾ ಇರ್ತಾರೆ ಹೇಗೆ ಅಂತ ಹೇಳಿದ್ರೆ ಅವ್ರು ಯಾವುದೇ ಮಂತ್ರ ಹೇಳಕ್ಕೆ ಬಂದಿಲ್ಲ ಅಂದರೂ ಕೂಡ ರಾಘವೇಂದ್ರ ರಾಘವೇಂದ್ರ ಅನ್ನುವಂಥ ಮಂತ್ರನೇ ಅವ್ರಿಗೆ ಸಾಕಾಗಿರುತ್ತೆ ತೃಪ್ತಿನ ಆ ಪೂಜೆಯಿಂದ ಅವರು ಪಡ್ಕೊಳ್ತಾ ಬರ್ತಾ ಇರ್ತಾರೆ ಇಷ್ಟೆಲ್ಲ ಮಾಡುವಾಗ ಅವ್ರಿಗೆ ಒಂದು ಆಕಸ್ಮಿಕ ಅಂತ ಹೇಳಿ ಅವ್ರಿಗೆ ಒಂದು ಆರೋಗ್ಯ ಕೆಡುತ್ತೆ ತುಂಬ ಆರೋಗ್ಯ ಕೆಟ್ಟಾಗ ನಾನು ಅದು ಏನು ಅಂತ ನಾನು ಬಹಿರಂಗ ಪಡಿಸ್ತಿಲ್ಲ ಅವ್ರಿಗೆ ಆರೋಗ್ಯದಲ್ಲಿ ಟೆಸ್ಟ್ಗೆಲ್ಲ ಹೋಗ್ತಾರೆ ಪಾಸಿಟಿವ್ ಬರುತ್ತೆ ಬಂದಾದಮೇಲೆ ಬಹಳ ಧೃತಿ ಕೆಡ್ತಾರೆ ತುಂಬ ಮನೆಯವರು ಧೃತಿ ಕೆಡ್ತಾರೆ ಅವರ ಯಜಮಾನರು ಅವರ ಮಕ್ಕಳು ಸೊಸೆ ಆ ತಾಯಿ ವಿಲ್ ಪವರಲ್ಲೇ ಇರ್ತಾರೆ ನಾನು ರಾಯರನ್ನ ಆರಾಧಿಸ್ತಾ ಇದ್ದೀನಿ ನನಗೆ ಏನೂ ಆಗಲ್ಲ ನನಗೆ ಗುರುಗಳು ಇದ್ದಾರೆ ಅಂತ ಹೇಳಿ ತುಂಬ ತುಂಬಾ ಅಪಾರವಾದ ನಂಬಿಕೆ ಆ ತಾಯಿಯಲ್ಲಿ ಇರುತ್ತೆ ಈಕೆ ಅಂದರೆ ಆ ತಾಯಿ ಪ್ರತಿನಿತ್ಯ ವಿಡಿಯೋ ನೋಡ್ತಾ ಇರೋದನ್ನು ಅವರ ಮಗ ಸೊಸೆ ಗಮನಿಸಿ ಯಾವ ವಿಡಿಯೋ ನೋಡ್ತಾ ಇದೆಯಮ್ಮ ನೀನು ಅಂತ ಕೇಳಿ ಆ ಮೊಬೈಲ್ನ ತಗೊಂಡು ನೋಡ್ತಾರೆ ಅದು ನನ್ನ ಚಾನಲ್ ಜೊತೆಗೆ ಇನ್ನೊಂದು ಇಲ್ಲಿ ಆಶ್ಚರ್ಯಕರ ಅಂತ ಅಂದರೆ ಸ್ನೇಹಿತರೆ ಆ ತಾಯಿ ಅವರ ಒಂದು ಊರಲ್ಲಿರ್ತಾರೆ ಅವರ ಮಗ ಸೊಸೆ ಹುಣಸೂರಿನಲ್ಲಿರ್ತಾರೆ ಹುಣಸೂರಿನಲ್ಲಿ ವಿಸ್ಮಯ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಬಾಡಿಗೆ ಇರುವಂಥವರು ಆದರೂ ಕೂಡ ಅವ್ರು ನನ್ನ ವಿಡಿಯೋ ನೋಡಿರಲ್ಲ ತಾಯಿ ನೋಡಿರ್ತಾರೆ ಆ ಮೊಬೈಲ್ ಅವ್ರು ತಗೊಂಡು ನೋಡ್ತಾರೆ ಅಮ್ಮ ಇವರು ನಮ್ಮ ಮನೆಯ ಓನರ್ ಕಣಮ್ಮ ಅಂತ ಹೇಳ್ತಾರೆ ಆ ತಕ್ಷಣ ಆ ತಾಯಿ ನೀವೇನು ಮಾಡ್ತಿರೋ ಗೊತ್ತಿಲ್ಲ ನಾನು ಅವರನ್ನು ನೋಡಬೇಕು ಅವ್ರ ಹತ್ರ ನಾನು ಮಾತಾಡಬೇಕು ಅಂತ ಹೇಳಿ ಮಕ್ಕಳ ಹತ್ರ ಹಠ ಮಾಡ್ತಾರೆ ಆನಂತರ ಅವ್ರ ಸೊಸೆ ನನಗೆ ಕಾಲ್ ಮಾಡ್ತಾರೆ ಮೇಡಮ್ ನಮ್ಮ ಅತ್ತೆಗೆ ಹುಷಾರಿಲ್ಲ ನಿಮ್ಮ ವಿಡಿಯೋನ ತುಂಬ ದಿನ ನೋಡ್ಕೊಂಡು ಬಂದಿದ್ದಾರೆ ಇವಾಗ ಗೊತ್ತಾಗುತ್ತೆ ಅವರು ನಾವಿರುವಂಥ ಮನೆಗೆ ಓನರು ಅಂತ ನಾವು ಹೇಳ್ತೀವಿ ತಕ್ಷಣ ಅವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ ಒಂದು ದಿನ ಸಮಯ ಮಾಡಿಕೊಂಡು ನಮ್ಮ ಅತ್ತೆಯವ್ರ ಜೊತೆ ಮಾತಾಡಿ ಅವ್ರಿಗೆ ತುಂಬ ಹುಷಾರಿಲ್ಲ ಅಂತ ಕೂಡ ಹೇಳ್ತಾರೆ ನನಗೆ ಒಂದು ವಿಸ್ಮಯ ಆಶ್ಚರ್ಯ ಅಂತಲೂ ಕೂಡ ಅನಿಸುತ್ತೆ ಗುರುಗಳೇ ನೀವು ಎಲ್ಲೆಲ್ಲಿ ಹೇಗೆ ಕನೆಕ್ಟ್ ಮಾಡ್ತಾ ಹೋಗ್ತಾ ಇದ್ದೀರಾ ಅಂತಲೂ ಕೂಡ ಒಮ್ಮೆ ನನಗೆ ರಾಯರ ಸಮ್ಮುಖದಲ್ಲಿ ಹೇಳುವಂತೆ ನನ್ನ ಮನಸ್ಸು ಮಾಡುತ್ತೆ ಅದಾದ ನಂತರ ಇವತ್ತು ಬರ್ತಾರೆ ಬಂದಾಗ ತಾಯಿ ಸ್ವರೂಪದಲ್ಲಿರುವಂಥವರು ಗಳ 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 ಅಂತ ಅಳ್ತಾರೆ ನೋಡಿದ ತಕ್ಷಣ ಎಷ್ಟು ಬೇಗ ನನಗೆ ರಾಯರು ಕರುಣೆ ಮಾಡಿಬಿಟ್ರು ಕರುಣೆ ತೋರಿಸ್ಬಿಟ್ರು ನಿಮ್ಮನ್ನು ಮೀಟ್ ಮಾಡುವಂಥದ್ದು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಲ್ಲ ಅಂತ ಹೇಳಿ ಗಳಗಳ ಅಂತ ಹತ್ಬಿಡ್ತಾರೆ ಕೈ ಮುಗಿತಾರೆ ನಾನು ಹೇಳೋದು ಅವರು ರಾಯರ ಮುಂದೆ ಏನೂ ಇಲ್ಲಮ್ಮ
ಇವತ್ತು ನನ್ನ ಜೊತೆ ಮಾತಾಡ್ತಾ ಇದ್ದೀರಾ, ನಿಮ್ಮ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಅವರ ಇಚ್ಛೆ ಇಲ್ಲದೇ ಯಾವುದೂ ಕೂಡ ನಡೆಯಲ್ಲ. ನೀವು ತುಂಬ ಬೇಗ ಆರೋಗ್ಯ, ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ನೀವು ಬಹಳ ಧೈರ್ಯವಾಗಿದ್ದೀರಾ, ಆತ್ಮಸ್ಥೈರ್ಯದಲ್ಲಿದ್ದೀರಾ. ರಾಯರು ಎಂದೂ ಕೂಡ ನಿಮ್ಮನ್ನ ಕೈ ಬಿಡಲ್ಲ ಅಂತ ಹೇಳ್ತೀನಿ. ಅದಾದ ನಂತರ ನಾಮಲ್ಲೇಖನ ಪುಸ್ತಕ ಜೊತೆಗೆ ಮೃತಿಕ ಪ್ರಸಾದ ಮಂತ್ರಾಕ್ಷತೆ, ಹಾಗೆ ನಿನ್ನೆ ತಾನೇ ನನಗೆ ಪರಿಮಳ ಪ್ರಸಾದನೂ ಕೂಡ ಬಂದಿರುತ್ತೆ. ಆ ತಾಯಿಯ ಕೈಲಿ ಕೊಡ್ತೀನಿ ನಾನು. ಅವರ ದುಃಖ ಹೇಗೆ ಅಂತ ಹೇಳಿದ್ರೆ ಅಷ್ಟು ಸಣ್ಣ ಮಗುವಿನ ಥರ ಹತ್ಬಿಟ್ರು ಅವರು. ನನಗೆ ಆ ದುಃಖ ನೋಡಿ ಅವ್ರಿಗೆ ಹೇಳಿದೆ, ನೀವು ಕಣ್ಣಲ್ಲಿ ನೀರು ಹಾಕಬಾರ್ದು, ರಾಯರ ಭಕ್ತರಿದ್ದೀರಿ ನೀವು, ಖಂಡಿತ ರಾಯರು ನಿಮ್ಮ ಜೊತೆ ಇದ್ದಾರೆ, ನಿಮ್ಮ ಆರೋಗ್ಯ ಆದಷ್ಟು ಬೇಗ ಸುಧಾರಿಸುತ್ತೆ, ನಿಮ್ಮ ದೇಹಕ್ಕೆ ಯಾವುದೇ ನೋವು ಕೂಡ ಬರದ ಹಾಗೆ ನಮ್ಮ ರಾಯರು ಕಾಪಾಡ್ತಾರೆ ಅಂತ ಅವ್ರಿಗೆ ಧೈರ್ಯ ಹೇಳಿ, ಆ ರಾಯರಲ್ಲಿ ನೀವು ಅಪಾರವಾಗಿ ನಂಬಿರೋದ್ರಿಂದ ಅವರೇ ನಿಮ್ಮ ಜೊತೆ ಇರ್ತಾರೆ, ಯಾವುದೇ ಆರೋಗ್ಯ ಬಾಧೆ ನಿಮಗೆ ಕಂಡು ಬರಲ್ಲ ಅಂತ ಹೇಳ್ಕೊಳ್ಸಿದ್ದೀನಿ. ಇದರ ಜೊತೆಗೆ ರಾಯರ ಅನುಗ್ರಹದ ಜೊತೆಗೆ ನಿಮ್ಮೆಲ್ಲರ ಒಂದು ಸಾಮೂಹಿಕ ರಾಯರಲ್ಲಿ ಪ್ರಾರ್ಥನೆ ಮಾಡಿ ಅಂತಲೂ ಕೂಡ ನಿಮ್ಮಲ್ಲಿ ನಾನು ಹೇಳ್ತೀನಿ. ಆ ತಾಯಿಗೆ ಯಾವುದೇ ಒಂದು ದೇಹದಲ್ಲಿ ನೋವು ಬರಬಾರ್ದು, ಅವರ ಆರೋಗ್ಯ ಆದಷ್ಟು ಬೇಗ ಸುಧಾರಿಸ್ಲಿ ಅಂತ ಹೇಳಿ ನೀವೆಲ್ಲರೂ ಕೂಡ ರಾಯರಲ್ಲಿ ಪ್ರಾರ್ಥನೆ ಮಾಡಿ. ಇನ್ನು ಸ್ನೇಹಿತರೆ, ನಾಮಲೇಖನ ಪುಸ್ತಕದ ಬಗ್ಗೆ ಹೇಳಿದೆ ಅಲ್ವಾ, ನಾಮಲೇಖನ ಪುಸ್ತಕ ನಿಮಗೆ ನಾನು ಹೇಳಿದ್ದೀನಿ 108 ಪುಸ್ತಕ ವಿತರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದೀನಿ. ಹೇಳಿ ವಾಟ್ಸಪ್ ನಂಬರು ಕೂಡ ಕೊಟ್ಟೆ. ವಿತಿನ್ ಬರೀ 15 ನಿಮಿಷದಲ್ಲಿ 300-350 ಜನ ವಿಳಾಸ ಕಳಿಸಿದ್ದೀರಾ, ಅದರಲ್ಲೂ ಬೆಂಗಳೂರಿನವರು ಆದಷ್ಟು ಇದ್ದೀರಾ. ದಯವಿಟ್ಟು ಬೆಂಗಳೂರಿನವರು, ಕಾಮಧೇನು ಕ್ಷೇತ್ರ ನಿಮ್ಮ ಹತ್ತಿರದಲ್ಲೇ ಇರೋದ್ರಿಂದ ನೀವು ಕಾಮಧೇನು ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಟ್ಟು ರಾಯರ ದರ್ಶನ ಮಾಡಿ, ನೀವು ಅಲ್ಲಿ ನಿಮಗೆ ನಾಮಲೇಖನ ಪುಸ್ತಕ ಸಿಗುತ್ತೆ, ನೀವು ತಗೋಬಹುದು ಅಂತ ನಾನು ಕಳಾಕಳಿಯುವಾಗಿ ನಿಮ್ಮ ಹತ್ರ ವಿನಂತಿ ಮಾಡ್ತೀನಿ. ತುಂಬ ದೂರದ ಊರಿಂದ ಅವ್ರಿಗೆ ಬರೋದಕ್ಕಾಗಲ್ಲ ಅನ್ನೋರಿಗೆ ಕೊಡೋಣ ಅಲ್ವಾ, ನೀವು ಹೇಳಿ ಖಂಡಿತ ನಾವು ಹತ್ತಿರದಲ್ಲಿದ್ದೀವಿ, ನಾವು ಹೋಗ್ತೀವಿ, ನೀವು ಅಂಥವ್ರಿಗೆ ಕಳಿಸ್ಕೊಡಿ ಅಂತ ನೀವು ಹೇಳಿದ್ರೆ ರಾಯರು ಮೆಚ್ಚುವಂಥದ್ದು. ನೀವ್ಯಾರು ತಪ್ಪು ತಿಳ್ಕೊಬಾರ್ದು, ಯಾರು ಕೂಡ ಬೇಜಾರು ಮಾಡ್ಕೋಬಾರ್ದು. ಬೆಂಗಳೂರಿನವರು ಆದಷ್ಟು ನೀವು ಅಲ್ಲೇ ಹೋಗಿ ತಗೊಳ್ಳುವಂಥದ್ದನ್ನು ಮಾಡಿ. ಮಂಗಳೂರು, ಉತ್ತರ ಕರ್ನಾಟಕದ ಬಹಳ ಜನ ನೀವು ಮೆಸೇಜ್ ಮಾಡಿದ್ದೀರಾ, ನನ್ನ ಚಾನಲ್ನ ಕೂಡ ನೋಡ್ತಾ ಇದ್ದೀರಾ. ಕರಾವಳಿ ಮಂಗಳೂರು ಸೈಡವರು ಕೂಡ ತುಂಬ ಜನ ಗೋವಾದಿಂದನೂ ಕೂಡ ನನಗೆ ಕಮೆಂಟ್ ಮಾಡಿ ಅಂದರೆ ಮೆಸೇಜ್ ಮಾಡಿದ್ದೀರಾ, ಖಂಡಿತ ತಲುಪಿಸುವಂಥದ್ದು ಮಾಡ್ತೀನಿ. ಆದಷ್ಟು ಬೆಂಗಳೂರಿನವರು ಕಾಮಧೇನು ಕ್ಷೇತ್ರಕ್ಕೆ ಹೋಗಿ ರಾಯರ ದರ್ಶನ ಮಾಡಿ ಅಂತಲೂ ಕೂಡ ಮತ್ತೊಮ್ಮೆ ನಿಮ್ಮ ಹತ್ರ ಕೇಳ್ಕೊಳ್ಳುವಂಥದ್ದನ್ನು ನಾನು ಮಾಡ್ತಾ ಇರೋದು. ಇನ್ನು ಮೃತಿಕಾ ಪ್ರಸಾದದ ಬಗ್ಗೆ ಸ್ನೇಹಿತರೆ, ತುಂಬ ಕಮೆಂಟ್ ನೋಡ್ತಾ ಇರೋದೇ ನಾನು ಮೃತಿಕಾ ಪ್ರಸಾದ ಬೇಕು 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 ಅಂತಲೇ ಕೇಳ್ತಾ ಇದ್ದೀರಾ. ರಾಯರ ಆರಾಧನೆ ಕಳೆದ ನಂತರ ಎಷ್ಟು ಜನ ಕೇಳ್ತಾ ಇದ್ದೀರೋ ನಿಮ್ಮೆಲ್ರಿಗೂ ಕೂಡ ತಲುಪಿಸುವಂಥದ್ದನ್ನು ಖಂಡಿತ ನನ್ನ ಚಾನಲ್ ಮೂಲಕ ನಡೆಯುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಮುಂದಿನ ಆರಾಧನೆ ಕಳೆದ ತಕ್ಷಣ ಮತ್ತೊಮ್ಮೆ ವಿಡಿಯೋ ಮೂಲಕ ತಿಳಿಸ್ತೀನಿ. ಎಲ್ರಿಗೂ ಕೂಡ ತಲುಪಿಸುವಂಥ ಪ್ರಯತ್ನ ಖಂಡಿತ ರಾಯರ ಸಾನ್ನಿಧ್ಯ ಚಾನಲ್ ಮೂಲಕ ನಡೆಯುವಂಥದ್ದು. ಸ್ನೇಹಿತರೆ, ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತಾಯಿ ಸ್ವರೂಪರಾದ ರಾಧಮ್ಮನವರ ಆರೋಗ್ಯ ಆದಷ್ಟು ಬೇಗ ಸುಧಾರಿಸ್ಲಿ, ನನಗೋಸ್ಕರ ಇವತ್ತು ಬಂದು ನನ್ನ ಒಂದು ಹೇಗೆ ಅಂತ ಹೇಳಿದ್ರೆ ಆ ತಾಯಿ ಅಳೋದನ್ನು ನೋಡಿ ನನ್ನ ಕರುಳು ಕೂಡ ಒಮ್ಮೆ ಒಂದು ಕಡೆ ಅಯ್ಯೋ ಅನ್ನೋಷ್ಟು ಬೇಜಾರಾಯಿತು. ನಿಮ್ಮೆಲ್ಲರ ಸಾಮೂಹಿಕ ಪ್ರಾರ್ಥನೆ ರಾಯರಲ್ಲಿ ಆ ತಾಯಿ ಆದಷ್ಟು ಬೇಗ ಗುಣಮುಖರಾಗಲಿ. ನಿನ್ನೆ ಅಂದರೆ ಇವತ್ತು ಅವರು ಬ್ಲಡ್ ಟೆಸ್ಟ್ ಮಾಡಿಸಿ ಬಂದಿದ್ದಾರೆ, ಅದು ನೆಗೆಟಿವ್ ಬರಲಿ ಅಂತ ಹೇಳಿ ಸಾಮೂಹಿಕವಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಆ ತಾಯಿ ನಗ್ನಗ್ತಾ ಖುಷಿಯಿಂದ ಆ ದೇಹದಲ್ಲಿ ಯಾವುದೇ ನೋವು ಬಾಧೆ ಇರದ ಹಾಗೆ ರಾಯರು ಅನುಗ್ರಹಿಸಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಇಲ್ಲಿವರೆಗೂ ವಿಡಿಯೋ ವೀಕ್ಷಣೆ ಮಾಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಪ್ರೀತಿಯ ಸನ್ನಿಧಿಯ ಧನ್ಯವಾದಗಳು.